ರಾಜಕೀಯ ವ್ಯವಸ್ಥೆ ಇರ್ಬೋದು, ಔದ್ಯೋಗೀಕರಣ ಇರ್ಬೋದು, ಇವನ್ನೆಲ್ಲರನ್ನ ತುಲನೆ ಮಾಡಿ ಇವತ್ತು ನಮ್ಮ ದೇಶ ಮೂರನೇ ಸ್ಥಾನದಿಂದ 164ನೇ ಸ್ಥಾನಕ್ಕೆ ಇಳಿದಿದೆ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಇದನ್ನು ಸನ್ಮಾನ್ಯ ಸುಬ್ರಹ್ಮಣ್ಯ ಸ್ವಾಮಿ ಅವರು ಬಿಜೆಪಿ ಸರ್ಕಾರದಲ್ಲಿ ಇರತಕ್ಕಂತ ಒಬ್ಬ ಸಂಸದರು, ಇದು ಮುಖಂಡರು, ಹಿರಿಯ ಮುಖಂಡರು, ಮುತ್ಸದ್ದಿಗಳು, ಮತ್ತು ಈ ದೇಶದ ಬಗ್ಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಆಡಳಿತ ಕೊಡ್ತಾ ಇದ್ದಾರೆ ಅನ್ನೋದನ್ನ ಯಾವ ರೀತಿ ಅವರು ಟೀಕಾ ಪ್ರಹಾರ ಮಾಡಿದ್ದಾರೆ, ಇದಕ್ಕಿಂತ ಹೆಚ್ಚಿಂದು ಕಾಂಗ್ರೆಸ್ನವರು ಹೇಳೋ ಅವಶ್ಯಕತೆ ಇಲ್ಲ ಅನ್ನುವಂಥ ಭಾವನೆ ನಂದಾಗಿದೆ. 24 ಗಂಟೆಗಿನ್ನ ಮೊದಲು ಚುನಾವಣಾ ಆಯೋಗದ ನೀತಿ ಪ್ರಕಾರ ಎಲ್ಲೂ ಸಾರ್ವಜನಿಕ ಪ್ರಸಾರವನ್ನು ಮಾಡಬಾರ್ದು ಅನ್ನುವಂಥ ನಿರ್ಬಂಧನೆ ಇದ್ದಾಗ್ಯೂ ಸಹಿತ 24 ಗಂಟೆಗಿನ್ನ ಮೊದಲು ಗುಜರಾತ್ನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 50 ಕಿಲೋಮೀಟರ್ ಪಾದಯಾತ್ರೆ ಮಾಡೋದ್ರ ಮುಖಾಂತರ ವೈಲೇಷನ್ ಮಾಡಿ ಇವತ್ತು ಗುಜರಾತ್ನಲ್ಲಿ ಇದು ಒಂದೇ ಅಲ್ಲ, ಸಾಕಷ್ಟು ನಿಯಮ ಬಾಹಿರವಾದಂಥ ಕೃತ್ಯಗಳನ್ನ ಮಾಡಿ ಇವತ್ತು ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಅವರು ಫೇರ್ ಆಗಿ ಬ್ಯಾಲೆಟ್ ಅನ್ನು ಉಪಯೋಗ ಮಾಡಿ ಜನಮತಗಣನೆಗೆ ಓಪನ್ ಅವಕಾಶ ಕೊಟ್ಟು ಫೇರ್ ಆಗಿ ಎಲೆಕ್ಷನ್ ಮಾಡಿದರೆ ಬಹುಶಃ ಈ ದೇಶದಲ್ಲಿ ಎಲ್ಲೂ ಬಿಜೆಪಿ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯೂ ಸಹಿತ ಇವರು ನೈತಿಕತೆಯಿಂದ ಬಂದಂತ ಉದಾಹರಣೆಗಳಿಲ್ಲ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಆದ್ರೆ ಇಂಥ ಒಂದು ಅವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನ ಬಿಜೆಪಿ ಇವತ್ತು ಮಾಡ್ತಿದೆ. ಕರ್ನಾಟಕದಲ್ಲಿ ಮೋದಿಯಲ್ಲೇನೂ ಇಲ್ಲ, ಕರ್ನಾಟಕದಲ್ಲಿ ಯಾವ ಬಿಜೆಪಿಯಲ್ಲೇನೂ ಇಲ್ಲ. ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀರಿ ರೈತರಿಗೆ ಯಾವ ರೀತಿ ಅವ್ಯಾಹತವಾಗಿ ಅನಾನುಕೂಲ ಆಗ್ತಾ ಇದೆ, ಕಬ್ಬಿನ ರೇಟ್ ಫಿಕ್ಸೇಷನ್ಗೆ ಏನಾಗ್ತಾ ಇದೆ. ಒಂದು ರೀತಿಯಿಂದ ಹೇಳೋದಾದ್ರೆ ಸಂಪೂರ್ಣವಾಗಿ ಸಕ್ಕರೆ ಲಾಭಿಗೆ ಮಾಡಿದಂತ ಸರ್ಕಾರ ಇದು. ಬೊಮ್ಮಾಯಿಯವರು ಸಕ್ಕರೆ ಶ್ರೀಮಂತರಿಗೆ ಇವತ್ತು ಕಾಲ್ ಮುಗಿತಾ ಇದ್ದಾರೆ, ಅವ್ರಿಗೆ ಮಣಿದಿದ್ದಾರೆ, ಅವ್ರಿಗೆ ಮಣಿದು ನಮ್ಮ ರೈತರ ಹಿತಾಸಕ್ತಿಯನ್ನು ಬಲಿ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ಅತ್ಯಂತ ಖಂಡನೀಯ. ಈಗಾದರೂ ಖಂಡನೆ ನೋಡಿ, ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ 1700 ರೂಪಾಯಿ ಇದ್ದಿದ್ದನ್ನ 2100 ರೂಪಾಯಿ ಮಾಡ್ತು, 2100 ರೂಪಾಯಿದ್ದ 2400 ಮಾಡ್ತು, 2400 ಇದ್ದಿಂದ 2600 ಮಾಡ್ತು. ಹಿಂಗೆ ಹಂತ ಹಂತವಾಗಿ ರೈತರಿಗೆ ಸ್ಪಂದಿಸುವಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿತ್ತು. ಇವತ್ತು ಏನ್ ಮಾಡ್ತಾ ಇದೆ ಬೊಮ್ಮಾಯಿ ಅವರು? ಜೊತೆಗೆ ಇವತ್ತು ನೀವು ಹೇಳ್ತಾ ಇದ್ದೀರಿ, ಬಹಳಷ್ಟು ಜನ ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತೀರಿ, ಏನ್ ಇದ್ರ ಅರ್ಥ? ಸಿದ್ದರಾಮಯ್ಯನವರು ಮಾಡ್ತಕ್ಕಂಥ ಜನಪರ ಯೋಜನೆಗಳು ನಿಮ್ಗೆ ಸಹಿಸಿಕೊಳ್ಳಿಕ್ ಆಗ್ತಾ ಇಲ್ಲ, ಸಿದ್ದರಾಮಯ್ಯನವರು ಮಾಡ್ತಕ್ಕಂಥ ಕೆಲಸಗಳಿಗೆ ನಿಮ್ಗೆ ಸಹನೆ ಇಲ್ಲ. ಸಿದ್ದರಾಮಯ್ಯನವರು ಏನು 165 ಭರವಸೆಗಳ ಕೊಟ್ಟಿದ್ರು, 98% ಅವರು ಏನು ಭರವಸೆ ಇದ್ದು ಏನು ನಮ್ಮ ಪ್ರಣಾಳಿಕೆ ಇದ್ದು ಸಂಪೂರ್ಣವಾಗಿ ಮಾಡಿದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವು 600 ಭರವಸೆಗಳನ್ನ ನಾವು ಕೊಟ್ಟಿದ್ದೀರಿ, ನೀವು ಕೊಟ್ಟಿದ್ದೀರಿ ಬಿಜೆಪಿ ಅವರು 600 ಭರವಸೆಯೊಳಗೆ ನೀವು ಎಷ್ಟು ಈಡೇರಿಸಿದ್ದೀರಿ, ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ, ನೀವು ರೈತರನ್ನ ಕಡೆಗಣಿಸ್ತಾ ಇದ್ದೀರಿ. ರೈತರು ಇವತ್ತು ನಿರ್ಧಾರ ಮಾಡಿದ್ದಾರೆ, ಯಾವುದೇ ಪರಿಸ್ಥಿತಿಯೊಳಗೆ ಬಿಜೆಪಿಗೆ ಎಲ್ಲೂ ಸಪೋರ್ಟ್ ಮಾಡೋದಲ್ಲ ಅಂತ ತಿಳ್ಕೊಂಡು ನಿರ್ಧಾರ ತಗೊಂಡಿದ್ದಾರೆ. ಆ ರೀತಿ ಕಿತ್ತೂರಿನಲ್ಲೂ ಸಹಿತ ಸನ್ಮಾನ್ಯ ಇನಾಮದಾರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ರೈತರ ಸಮುದಾಯ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಸಹಿತ ಇನಾಮದಾರ್ ಅವರ ಹಿಂದೆ ನಿಲ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಒಟ್ಟಿನೊಳಗೆ ರಾಜ್ಯದಾಗ ಭ್ರಷ್ಟಾಚಾರ ಕಾಣುತ್ತದೆ ಅಂತ ನನ್ನ ಮನಸ್ಸು. ಕಿತ್ತೂರು ಐತಿಹಾಸಿಕ ಸ್ಥಳದಲ್ಲೇ ನಿಮ್ಗೆ ಉದಾಹರಣೆ ಸಿಕ್ಬಿಟ್ಟಿದೆ. ಇನ್ನೇನು ಇದಕ್ಕಿಂತ ಹೆಚ್ಚಿಂದೇ ಆಗ್ಬೇಕು. ಒಬ್ಬ ತಹಸೀಲ್ದಾರ ರೆಡ್ ಹ್ಯಾಂಡ್ ಆಗಿ ಸಿಕ್ಕು, ಅಲ್ಲಿ ಸಿಕ್ಕದ್ದು 5 ಕೋಟಿ ಅಂತೆ, ಎಕ್ಸ್ಪೋಸ್ ಮಾಡಿದ್ದು ಭಾಳ ಕಡಿಮೆ. ಅದು ಎಲ್ಲಿ ಹೋಯ್ತು ಅಂತ ಸರ್ಕಾರ ಹೇಳಬೇಕು.